सोशल मीडिया सेंसेशनल सुद्दी अंद्रे राखी सावंत आदिल विचार सो एल्लो ओंदु कडे ನಾವಿಬ್ರು ಚೆನ್ನಾಗಿದ್ದೀವಿ ಅಂತ ಪೋರ್ಟ್ರೇ ಮಾಡ್ಕೊತಾ ಇದ್ರು. ಬಹಿರಂಗ ಪಡಿಸಿರುವಂಥದ್ದು ಈಗಾಗಲೇ ಆದಿಲ್ ಖಾನ್ ಕಸ್ಟಡಿಯಲ್ಲಿದ್ದಾರೆ. ಮೈಸೂರಿನಲ್ಲಿ ಅತ್ಯಾಚಾರ ಆರೋಪ ಮಾಡಿರುವ ಮಹಿಳೆ ಆದಿಲ್ ಮೇಲೆ ಮತ್ತೊಂದು ಎಫ್ಐಆರ್. ಈಗಾಗಲೇ ವಂಚನೆ ಆರೋಪದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಆದಿಲ್. ವಂಚನೆ ಆರೋಪದ ಮೇಲೆ ಎಫ್ಐಆರ್ ಅನ್ನ ರಾಖಿ ಸಾವಂತ್ ದಾಖಲಿಸಿದ್ರು. ರಾಖಿ ಸಾವಂತ್ ಪತಿ ಆದಿಲ್ ಖಾನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೈಸೂರಿನಲ್ಲಿ ಅತ್ಯಾಚಾರ ಆರೋಪ ಮಾಡಿರುವಂತಹ ಮಹಿಳೆ ಈಗಾಗಲೇ ರಾಖಿ ಸಾವಂತ್ ನೀಡಿರುವ ಆರೋಪದ ಮೇಲೆ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಎಫ್ಐಆರ್ ಕೂಡ ಆಗಿದೆ. ಇದೀಗ ಮೈಸೂರಿನಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಫ್ರೀಡಂ ಆಪಲ್ ಕಲ್ತು ಕಡಕನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಮೈಸೂರಿನ ವಿವಿಪುರಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅತ್ಯಾಚಾರ ಆರೋಪದ ಮೇಲೆ ಮತ್ತೊಂದು ಎಫ್ಐಆರ್ ಮೈಸೂರಿನ ವಿವಿಪುರಂ ಠಾಣೆಯಲ್ಲಿ ದಾಖಲಾಗಿದೆ. ಒಂದು ಕಡೆ ರಾಖಿ ಸಾವಂತ್ ಪತಿಯ ವಿರುದ್ಧವೇ ಎಫ್ಐಆರ್ ದಾಖಲು ಮಾಡಿಸಿ ಅರೆಸ್ಟ್ ಮಾಡಲಾಗಿದೆ ಈಗಾಗಲೇ ಆದಿಲ್ ಖಾನ್ ಅನ್ನ. ಮತ್ತೊಂದು ಕಡೆ ಮೈಸೂರಿನಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಆದಿಲ್ ಖಾನ್ ರಾಖಿ ಸಾವಂತ್ ನಡುವೆ ಎಲ್ಲವೂ ಸರಿ ಇಲ್ಲ ಅಂತ ಬಹಿರಂಗವಾಗಿ ಹೇಳಲಾಗ್ತಾ ಇತ್ತು. ಎಲ್ಲೋ ಒಂದು ಕಡೆ ಇಬ್ರು ಕೂಡ ಜೊತೆಯಾಗಿ ಕಾಣಿಸ್ಕೊಂಡು ನಮ್ಗೇನೂ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಯಾವಾಗ ಅರೆಸ್ಟ್ ಆಯ್ತು ರಾಖಿ ಸಾವಂತ್ ಮೀಡಿಯಾ ಮುಂದೆ ಬಂದು ಹೇಳ್ತಾರೆ, ಹೌದು ನನ್ನ ಹತ್ರ 1.5 ಕೋಟಿ ದುಡ್ಡು ಇಸ್ಕೊಂಡು ಮೋಸ ಮಾಡ್ದ ಅಂತ. ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಆದಿಲ್ ಖಾನ್ ಮೇಲೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ರಾಖಿ ಸಾವಂತ್ ಈಗಾಗಲೇ ಆದಿಲ್ ಖಾನ್ ಅವರ ಮೇಲೆ ಎಫ್ಐಆರ್ ದಾಖಲಿಸಿ ಅರೆಸ್ಟ್ ಕೂಡ ಮಾಡಲಾಗಿದೆ. ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಆದಿಲ್ ಖಾನ್ ಅತ್ಯಾಚಾರ ಆರೋಪದ ಮೇಲೆ, ಎಫ್ಐಆರ್ ಮೈಸೂರಿನ ವಿವಿಪುರಂನಲ್ಲಿ. ಸೊ ಆ ಮಹಿಳೆ ಏನು ಹೇಳ್ತಿದ್ದಾರೆ, ಎಕ್ಸಾಕ್ಟಾಗಿ ಏನು ಆರೋಪ ಮಾಡ್ತಿದ್ದಾರೆ ಅಂತ? ವಿದ್ಯಾ, ಇದು ಮೊನ್ನೆ ಮೈಸೂರಿನ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಮುಖವಾಗಿ ಆದಿಲ್ ಖಾನ್ ಏನಿದ್ದಾರೆ, ಈತನ ವಿರುದ್ಧ ರಾಖಿ ಸಾವಂತ್, ಬಾಲಿವುಡ್ ನ ಬೆಡಗೆ ರಾಖಿ ಸಾವಂತ್ ನನ್ನನ್ನ ಮದುವೆ ಆಗಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಟಿದ್ರು, ಜೊತೆಗೆ ಮದುವೆ ಕೂಡ ಆಗಿದ್ರು ಅಂತೇಳಿ ಏನ್ಲಾಗ್ತಾ ಇದೆ. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ರಾಖಿ ಸಾವಂತ್ ಹಾಗೂ ಮೈಸೂರಿನ ಹುಡುಗ ಆದಿಲ್ ಆದಿಲ್ ಜೊತೆಗಿನ ಒಂದಷ್ಟು ದಿನಗಳ ಬಳಿಕ ಬ್ರೇಕಪ್ ಆಯ್ತು ಅನ್ನೋ ಒಂದು ವಿಚಾರ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇತ್ತು. ಮತ್ತೆ ಈಗ ಮೈಸೂರಿನ ವಿವಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆದಿಲ್ ವಿರುದ್ಧ ಮತ್ತೊಂದು ರೇಪ್ ಕೇಸ್ ದಾಖಲಾಗಿದೆ. ಅಂದ್ರೆ ಪ್ರಮುಖವಾಗಿ ಈ ಆದಿಲ್ ಖಾನ್ ಏನಿದ್ದಾರೆ, ಆದಿಲ್ ಖಾನ್ ದುರಾನಿ ಮೈಸೂರಿನ ಕೆಡಿ ರಸ್ತೆಯಲ್ಲಿ, ಕೆಡಿ ರೋಡ್ ನಲ್ಲಿ ಒಂದು ರೆಸ್ಟೋರೆಂಟ್ ಅನ್ನ ನಡೆಸ್ತಾ ಇರ್ತಾರೆ. ಪ್ರಮುಖವಾಗಿ ಈ ರೆಸ್ಟೋರೆಂಟ್ ಅನ್ನ ನಡೆಸಿದಂತ ಸಂದರ್ಭದಲ್ಲಿ ಆದಿಲ್ ಖಾನ್ ಇರ್ತಾರೆ ಮೈಸೂರಿನ ಖಾಸಗಿ ಕಾಲೇಜಿಗೆ ಡಾಕ್ಟರ್ ಆಫ್ ಫಾರ್ಮಸಿಯನ್ನ ಮಾಡೋದಿಕ್ಕೆ ಬಂದಂತ ಇರಾನ್ ಮೂಲದ ಯುವತಿ ಏನಿದ್ದಾರೆ, ಈ ಇರಾನ್ ಮೂಲದ ಯುವತಿ ಈ ಆದಿಲ್ ಖಾನ್ ಗೆ ಪರಿಚಯ ಆಗ್ತಾನೆ. ಪರಿಚಯ ಆದಂತ ಸಂದರ್ಭದಲ್ಲಿ ಆದಿಲ್ ಖಾನ್ ಮತ್ತೆ ಆ ಯುವತಿಯ ನಡುವೆ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ, ಏನು ಸ್ನೇಹ ಪ್ರೀತಿಗೆ ಹೋಗಿ ನಿಲ್ಲುತ್ತೆ. ಬಳಿಕ ಮೈಸೂರಿನ ಗೋಕುಲಂನಲ್ಲಿರ್ತಕ್ಕಂತ ಒಂದು ಅಪಾರ್ಟ್ಮೆಂಟ್ ಇದೆ, ಯಾದವಗಿರಿಯಲ್ಲಿರ್ತಕ್ಕಂತ ಅಪಾರ್ಟ್ಮೆಂಟ್ ನಲ್ಲಿ ಇಬ್ರು ಕೂಡ ನಾವು ನೆಲೆಸಿರ್ತೇವೆ. ನೆಲೆಸಿದಂತ ಸಂದರ್ಭದಲ್ಲಿ ಆದಿಲ್ ಖಾನ್ ನನ್ನ ಜೊತೆಗಿದ್ದಂತಹ ಒಂದಷ್ಟು ಫೋಟೋಗಳನ್ನ, ಒಂದಷ್ಟು ಅರೆಬೆತ್ತಲ ಫೋಟೋಗಳನ್ನ ತೆಗೆದುಕೊಂಡಿದ್ದ. ಈ ಸಂದರ್ಭದಲ್ಲಿ ನಾನು 5 ತಿಂಗಳ ಹಿಂದೆ ಆತನನ್ನ ಮದುವೆ ಆಗೋದಿಕ್ಕೆ ಒತ್ತಾಯವನ್ನ ಮಾಡಿದಂತ ಸಂದರ್ಭದಲ್ಲಿ ಆತ ನಿರಾಕರಣೆಯನ್ನ ಮಾಡ್ತಾನೆ, ಜೊತೆಗೆ ನನ್ನ ಮೇಲೆ ಅಲ್ಲೇನು ಕೂಡ ಮಾಡಿದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ಹೋಗಿ ನೀನು ದೂರನ್ನ ಕೊಡೋದಾದ್ರೆ ನಾನು ನಿನ್ನನ್ನ ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಸಿದ್ದ, ಜೊತೆಗೆ ದೈಹಿಕವಾಗಿ ಅಲ್ಲೇನು ಕೂಡ ಮಾಡಿದ್ದಾಗಿ ಆತ ನನಗೆ ಆತನ ಜೊತೆಗೆ ತೆಗೆದುಕೊಂಡಿದ್ದ ಒಂದಷ್ಟು ಫೋಟೋಗಳನ್ನ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದ. ಈಗ ನಾನು ಆತನ ಖಾಸಗಿ ಫೋಟೋಗಳನ್ನ ನನ್ನ ತಂದೆ ಹಾಗೂ ತಾಯಿಗೆ ಹಾಕೋದಾಗಿ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಾನು ಹಾಕ್ತೇನೆ ಅಂತೇಳಿ ಆತ ಬೆದರಿಕೆಯನ್ನು ಒಡ್ಡಿದ್ದ. ಇದರಿಂದ ನಾನು ಭಯಭೀತನಾಗಿದ್ದೆ. ಅದಾದ ಬಳಿಕ ಯಾವುದೇ ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವಿಪುರಂ ಪೊಲೀಸ್ ಠಾಣೆ ಮೆಟ್ಲಾದ ಸಂದರ್ಭದಲ್ಲಿ ಆತನ ಮೇಲೆ ಯಾವುದೇ ವಿರುದ್ಧ ಯಾವುದೇ ಕಾನೂನು ಕ್ರಮ ಆಗಿರ್ಲಿಲ್ಲ. ಹೀಗಾಗಿ ನನಗೆ ಜೀವ ಭಯ ಇದೆ. ಈ ಕಾರಣದಿಂದಾಗಿ ನನಗೆ ನಂಬಿಸಿ ಮೋಸ ಮಾಡಿ ನಿರಂತರವಾಗಿ ಅತ್ಯಾಚಾರ ಮಾಡಿದಂತ ಈತನ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯವನ್ನು ಮಾಡಿರ್ತಕ್ಕಂತ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡಿರ್ತಕ್ಕಂತ ವಿವಿಪುರಂ ಠಾಣಾ ಪೊಲೀಸರು ತನಿಖೆಯನ್ನ ಮಾಡಬೇಕಾಗಿದೆ.
ವೈವಿಧ್ಯ. ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.